ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ತುಂಬ ಸರಳವಾದ ಒಂದು ಪಾಯಸ ಮಾಡೋ ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ರವೆ ಪಾಯಸ ಮಾಡ್ತಾ ಇದ್ದೀನಿ. ನೋಡಿ, ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಫ್ರೆಶ್ಶಾಗಿ ಕಾಯಿ ಹೊಡೆದು ಆಗ್ತಾನೆ ಕಾಯಿ ತುರಿ ಮಾಡಿಟ್ಕೊಂಡಿದ್ದೀನಿ. ನಂತರ ಸಕ್ಕರೆ, ಅಗತ್ಯಕ್ಕೆ ತಕ್ಕಷ್ಟು ಸಕ್ಕರೆ, ಉರಿದ ರವೆ, ಈ ಮಧ್ಯ ರವೆ ಏನು ಬರುತ್ತಲ್ಲ, ಈ ಮೀಡಿಯಂ ರವೆ ಬರುತ್ತಲ್ಲ, ಅದನ್ನು ಉರಿದು ಇಟ್ಕೊಂಡಿದ್ದೀನಿ. ನಂತರ ಒಂದು ಏಲಕ್ಕಿ ಬೀಜನ ಜಜ್ಜಿಟ್ಕೊಂಡಿದ್ದೀನಿ. ನಂತರ ಡ್ರೈ ಫ್ರೂಟ್ಸನ್ನು ಉರಿದಿಟ್ಕೊಂಡಿದ್ದೀನಿ. ಈಗ ನೀರು ಕಾಯ್ತಾ ಇದೆ, ನೀರಿಗೇನು ಹಾಕಿಲ್ಲ, ಅದಕ್ಕೆ ಈ ರವೆಯನ್ನು ಹಾಕೋಣ. ನೋಡಿ, ಇದು ರವೆ ಪಾಯಸ ಎಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಮೊದಲು ಶಾವಿಗೆ ಪಾಯಸಕ್ಕೆ ಮುಂಚೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ರವೆ ಪಾಯಸನೇ ಮಾಡ್ತಾಯಿದ್ರು. ಬಟ್ ಅದನ್ನು ನಾವಿವಾಗ ಮಾಡಲ್ಲ. ಸಾಮಾನ್ಯ ಮಾಡಿದ್ರೆ ಶಾವಿಗೆ ಪಾಯಸನ ಮಾಡ್ತೀವಿ. ಸ್ವಲ್ಪ ತುಂಬ ಕಡಿಮೆ ಇದು ಆ್ಯಕ್ಚುಲಿ, ಆದರೆ ತುಂಬ ಹೆಲ್ದಿಯಾಗಿರುತ್ತೆ ಇದು. ವೆರಿ ಸಿಂಪಲ್. ಇದು ಯಾವಾಗ ಮಾಡ್ಬೋದು ಅಂದರೆ, ಸಾಮಾನ್ಯ ಮಕ್ಕಳಿಗೆ ಬರ್ಡೇ, ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಪೂಜೆ ಇರುತ್ತಲ್ವ, ಆವಾಗ ನಾವು ಇದನ್ನು ಸುಲಭವಾಗಿ ಮಾಡ್ಬೋದು. ದಿನದ ಆರಂಭನ ನಾವು ಇದರಿಂದ ಮಾಡಿಕೊಂಡ್ರೆ ನಂತರ ಸಂಭ್ರಮಗಳೇನಿರುತ್ತೆ, ಆಚರಣೆ ಏನಿರುತ್ತೆ, ಅದನ್ನು ನಾವು ನಿಧಾನವಾಗಿ ಮಾಡ್ಕೋಬೋದು. ಬಟ್ ಬೆಳಿಗ್ಗೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳುಗಳು, ಆಫೀಸ್ಗೆ ಹೋಗೋ ಯಜಮಾನರೆಲ್ಲ ಇರ್ತಾರೆ, ಆವಾಗ ನಾವೇನು ಮಾಡಬೇಕಂದ್ರೆ ಇದನ್ನು ಈಸಿಯಾಗಿ ಒಂದು ಸ್ವೀಟ್ ಮಾಡಿ ಅವ್ರಿಗೆ ತಿಂಡಿ ಜೊತೆ ಕೊಟ್ಟರೆ ತುಂಬ ತೃಪ್ತಿಕರವಾಗಿ ತುಂಬ ಹೆಲ್ದಿಯಾಗಿರುತ್ತೆ. ಸ್ವಲ್ಪ ಹುರಿನ ಕಡಿಮೆ ಇಟ್ಕೋಬೇಕು, ತುಂಬ ಹೆಲ್ದಿಯಾಗಿರುತ್ತೆ. ಇವತ್ತು ಹೊರಗಡೆಯಿಂದ ತರೋ ಸ್ವೀಟ್ಸ್ ಎಲ್ಲ ಏನಿದೆ ಅದು ಸಾಕಷ್ಟು ಕಲಬೆರಕೆ ಆಗಿರೋ ಎಣ್ಣೆ ತುಪ್ಪಗಳಿಂದ ಮಾಡಿರ್ತಾರೆ. ನಮ್ಮ ಮಕ್ಕಳು ಹುಟ್ಟಿದಬ್ಬ ಸಂಭ್ರಮ ಇದೆಯಲ್ಲ, ಅದನ್ನು ನಾವು ಅದರಿಂದನೇ ಆರಂಭ ಮಾಡ್ತೀವಿ. ಆ್ಯಕ್ಚುಲಿ ಈ ರೀತಿ ಫ್ರೆಶ್ ಫುಡ್ಗಳನ್ನು ನಾವು ಮಾಡಲ್ಲ, ಮಾಡಬೇಕು. ತುಂಬ ಆರೋಗ್ಯವಾಗಿರ್ತವೆ ಇವೆಲ್ಲ. ನೋಡಿ, ಈ ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ತೆಂಗಿನಕಾಯಿ ಹಾಕೋಬಹುದು. ಸ್ವಲ್ಪ ಕುದೀಲಿ ನೋಡಿ, ಇವಾಗ ಕುದೀತಾ ಇದೆ ಇದು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಒಳ್ಳೆಯದು. ನಂತರ ಅದಕ್ಕೆ ಸಕ್ಕರೆ ಹಾಕೋಣ. ಈಗ ಎರಡು ಆಗಿದೆ, ಒಂದು 5 ನಿಮಿಷದಲ್ಲೇ ಅರ್ಜೆಂಟಲ್ಲಿ ಆಗಿಬಿಡುತ್ತೆ. ತುಂಬ ಹೆಲ್ದಿಯಾಗೂ ಇರುತ್ತೆ ಸಕ್ಕರೆ, ಸಾಧ್ಯವಾದಷ್ಟು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಒಂದು ಚಿಟಿಕೆ ಉಪ್ಪು ಹಾಕೋಣ, ಯಾಕಂತಂದರೆ ಯಾವುದೇ ಪಾಯಸ ಮಾಡಿದ್ರೂ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಇಷ್ಟೆ, ಅತಿಯಾಗೇನು ಬೇಡ. ನಂತರ ಏಲಕ್ಕಿ ಪೌಡರ್ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ತುಂಬ ಹೆಲ್ತಿಯಾಗಿ ನಾವು ಆ ದಿನನ ಆರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳೂ ತಿಂತಾರೆ. ನಾವು ಅದನ್ನು ಆ್ಯಕ್ಚುಲಿ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿನ ಬ್ಲ್ಯಾಕ್ ಕಲರ್ ಏನು ಬರುತ್ತೆ ತುರ್ಕೋಬೇಕಾದ್ರೆ ಸ್ವಲ್ಪ ಡೀಪಾಗಿ ತುರಿದೇನೆ. ಸೆಂಟದನ್ನು ತುರ್ಕೊಂಡ್ರೆ ಈ ರೀತಿ ವೈಟಿಶ್ ಆಗಿ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ನನಗಿದು ತುಂಬ ಹೆಲ್ದಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಹೇಗನ್ನಿಸುತ್ತೆ, ನಿಮ್ಗೇನು ಅನ್ನಿಸ್ತು, ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ. ಕೊನೆಯಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡ್ರೆ ಆಯಿತು, ರುಚಿಕರವಾದ ಪಾಯಸ ರೆಡಿ ಆಯಿತು ನೋಡಿ. ಸರಳವಾಗಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.